ವಿಷಿಗದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಕತಿಂದು ಮನವತ್ತಿ ಬೆಳಗಿರಿ ಜ್ಞಾನ ಪೂರ್ಣಂಗ ಬಂದಿದ್ದೆ ನಿರ್ಮಲವಾದ ಬಲವೇ ಕರ್ಪುರದಾರುತಿ ಅಷ್ಟವರ್ಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ ಪಟ್ಟನು ಶಿವ ಯೋಗ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ಜ್ಞಾನ ಪೂರ್ಣಂಗ ಬಂದಿದ್ದೆ ನಿರ್ಮಲವಾದ ಓಂ ಜೀವ ಸವೀಶ ಭಕ್ತ ಜನ ಭಾಗ್ಯ ಶುಭೋದಯ ವೀರಶೈವ ನಿರ್ಣಯ ಪರ ಸಾಧ್ಯತೆ ಆದರೆ ಒಂದು ಒಂದು ನಿಮಿಷ ಬಹಳ ಅಂದ್ರೆ 5 ನಿಮಿಷ ಫೋನ್ ಬಿಟ್ಟು ಇರ್ಲಿಕ್ಕೆ ಆಗದ ಅಷ್ಟು ಜನ ಇಂಪ ಅಂತಂದ್ರೆ ಸಮಾಜ ಯುವಕರು ಯುವತಿಯರು ಪ್ರತಿಯೊಬ್ಬರು ಫೋನ್ ಅಂತಂದ್ರೆ ಅಷ್ಟು ಅಡಿಕ್ಟ್ ಆಗ್ಯಾರ. ಫೋನಿನಿಂದನೇ ಏನಪ್ಪ ಅಂತಂದ್ರೆ ನಮ್ಮ ಯುವ ಸಮಾಜ ನಮ್ಮ ಯುವ ಮಿತ್ರರು ಆ ನಂತರದಲ್ಲಿ ಏನಾಗೈತಿ ಅಂತಂದ್ರೆ ಬಹಳಷ್ಟು ಅದ ಪತನಕ್ಕೆ ಹೋಗ್ಯಾರೆ ಹೊಂಟಾರೆ. ಇಂಥದ್ರಲ್ಲಿ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಶರಣಪ್ಪನವರು ಇಡೀ ಯುವಕರಿಗೆ ಯುವ ಮಿತ್ರರಿಗೆ ಯುವತಿಯರಿಗೆ ಇವರು ಆದರ್ಶ, ಇವರು ಮಾರ್ಡನ್. ಇವ್ರ ಬಗ್ಗೆ ನಾನು ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತು ಸಂತೋಷ ಅನಿಸ್ತತಿ. ಸುಮಾರು ದಿವಸದಿಂದ ನನ್ನ ಅವರ ಸ್ನೇಹ. ನಾನು ಅಂದೆ, ಏನ್ರಿ ಶರಣ್ರ, ಆವಾಗಿನಿಂದ ಶರಣ್ರ ಅಂತಿದ್ದೆ, ಅವ್ರ ಹೆಸರು ಶರಣಪ್ಪನಾರ. ಏನ್ರಿ ಶರಣ್ರ, ನೀವೇನಪ್ಪ ಅಂತಂದ್ರೆ ಇವತ್ತಿನ ಸಮಾಜದಲ್ಲಿ ನೀನು ನಿನ್ನನ್ನು ನೋಡಿದ್ರೆ ನನಗೇನು ಅನಿಸ್ತತಿ ಅಂದ್ರೆ 12ನೇ ಶತಮಾನದ ಒಬ್ಬ ಶರಣ್ರೆ ನಿನ್ನ ರೂಪದಾಗ ಬಂದಾನಪ್ಪ, ನಿನ್ನ ಭಗವಂತನ ರೂಪದಾಗ ನೀನು ಲೋಕ ಕಲ್ಯಾಣ ಮಾಡಕ್ ಬಂದಿಪ್ಪ ಶರಣ್ರ ಅಂದಾಗ ಶರಣ್ರು ನನಗೇನಂತಂದ್ರೆ ಏನ್ರಿ ಅಪ್ಪಾರ, ಏನ್ರಿ ತಾತ್ನವ್ರ, ನೀವು ನನಗೆ ಬಹಳ ದೊಡ್ಡ ಮಾತು ಹೇಳಿದ್ರಿ ಅಂದ್ರೆ ಇಲ್ರಿ ನಿಮ್ಮಲ್ಲೇ ಆ ಗುಣ ನನಗೆ ಕಾಣತೈತಿ ಅಂದ್ರೆ ನಾನು ಒಬ್ಬ ವ್ಯಕ್ತಿಗಳನ್ನ ಗುರುತಿಸ್ಬೇಕಾದಪ್ಪ ಅಂತಂದ್ರೆ ಅವನ ಮುಖ ಲಕ್ಷಣ, ಅವನ ವ್ಯವಹಾರ, ಆತ ಧರಿಸಿರ್ತಕ್ಕಂಥ ಬಟ್ಟಿ, ಅವನ ಮಾತಿನಿಂದ ಆ ವ್ಯಕ್ತಿತ್ವವನ್ನು ಗುರುತಿಸೋ ಸಾಧ್ಯ. ಇವತ್ತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮ್ಗ ಗೊತ್ತಿಲ್ಲ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಶ್ರೀ ಗುರು ಲಿಂಗೇಶ್ವರರ ಕೃಪಾಶೀರ್ವಾದ ಎಲ್ಲಾ ಭಕ್ತಾದ್ರಿಗಳ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನಾವು ಮಠದ ಶ್ರೀ ವೀರಣ್ಣ ಮಠದ ಗೋಸರಾಜ ನಾನು ಮಾತನಾಡಲು ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ನಮಗೆ ಮಠದಲ್ಲಿ 4 ವರ್ಷಗಳ ಹಿಂದೆ ನಮ್ಮ ಊರಿಗೆ ಮಳೆ ಆಗಲಿಲ್ಲ, ಆದ್ದರಿಂದ ಎಲ್ಲರೂ ಕಲಿತು ಏನು ಮಾಡಬೇಕು, ಮಳೆ ಆಗಲಿಲ್ಲ, ಏನಪ್ಪ ಇದು ಸಮಸ್ಯೆ ಅಂತ ಕೇಳಿದಾಗ ನಮ್ಮ ಗುರುಗಳಿಗೆ ಫೋನ್ ಮಾಡಿ ಕೇಳಿದ್ವಿ, ಇಲ್ಲದೆ ಇವತ್ತು ನಮ್ಮ ಭಾಗಕ್ಕೆ ಮಳೆ ಇಲ್ಲ. ಅವ್ರ ಗುರುಗಳು ಹೇಳಿದರು ಕೊಪ್ಪಳದಾದರು ಇಲ್ಲ ಅನುಷ್ಠಾನ ಕುಂದಿಸ್ರಿ ನಿಮ್ಮ ಮಠದಾಗ ಹೋಗಿ ಆಗಸ್ತಾಗ ಆಗುತ್ತ ಅಂತ. 4 ವರ್ಷಗಳಿಂದ ಬಸವಲಿಂಗ ಸ್ವಾಮಿಗಳು ಆವನೂರು ಅದ್ದರು ಅಂತಂದು ಅವ್ರಿಗೆ ಅನುಷ್ಠಾನಕ್ಕೆ ಕುಂದಿರಿಸಿದ್ರು. ಅನುಷ್ಠಾನ ಕುಂದಿರಿಸಿ 2 ದಿನಕ್ಕೆ ಅತ್ಯಂತ ದೊಡ್ಡ ಮಳೆ, ಒಳ್ಳೆ ವಿಜೃಂಭಣೆಯಿಂದ ಮಳೆ ಆಯ್ತು, ಎಲ್ಲ ಬೆಳೆಗಳು ಸಕಲ ಸಮೃದ್ಧಿಯಿಂದ ಬಂದವು. ಅದಾಗಿಂದ 3 ವರ್ಷನೂ ನಮ್ಗೆ ಯಾವುದೇ ಥರದ ಕೊರತೆ ಇರಲಿಲ್ಲ. ಆದ್ರೆ ಈ ವರ್ಷ ಇದುವರೆಗೆ ಆದ್ರೆ 7 ತಿಂಗಳ ಬಂದ್ರೂ ಮಳೆ ಆಗಿರಲಿಲ್ಲ. ಇದೇನಪ್ಪ ಸಮಸ್ಯೆ ಅನ್ಕೊಂಡು ಮತ್ತೆ ಹಿಂಗೆ ಫೋನ್ ಮಾಡಿದ್ರೆ ಇಲ್ಲ ಹಿಂಗೆ ಅಜ್ಜರ ಆದರ ಶರಣಬಸಪ್ಪರ ಅವ್ರಿಗೆ ಕೇಳಿ ಅನುಷ್ಠಾನ ಕುಂದಿಸ್ರಿ ಅಂತೇಳಿ ಅದೇ ರೀತಿಯಾಗಿ ಅವ್ರಿಗೆ ಕೇಳ್ಕೊಂಡು ಇಲ್ರಿ ನಮ್ಮ ಮಠದಾಗೆ ಅನುಷ್ಠಾನ ಮಾಡ್ರಿ ಇದು 1 ವರ್ಷ. ಅದೇ ರೀತಿಯಾಗಿ ಅವರು ಉಣಿವೆ ಅಮಾಸಿಗೆ 15 ದಿನದಿಂದ ಅನುಷ್ಠಾನಕ್ಕೆ ಕುಂತರು. ಅನುಷ್ಠಾನಕ್ಕೆ ಕುಂತು 2 ದಿನದಾಗ ಮಳೆ ಸ್ಟಾರ್ಟ್ ಆಗಿತ್ತು. ಇವತ್ತಿಗೂ ಮಳೆ ದಿನ 1 ತಾಸಾರ ಹಾಗೆ ಆಗುತ್ತೆ. ನಮ್ಮೂರಿಗೆ ಯಾವುದೇ ಥರದ ಬರವಿಲ್ಲ, ಯಾವುದೇ ತೊಂದರೆ ಇಲ್ಲ, ಎಲ್ಲ ಸಕಲ ಸಮೃದ್ಧಿ ಕೊಟ್ಟನ ಅಜ್ಜ ಅಂತ ಹೇಳ್ತಾ ಶರಣಪ್ಪ ಅಪ್ಪಾಜಿ ಅವರು ಬಾಲ್ಯದಿಂದಲೂ ಆಧ್ಯಾತ್ಮಿಕ ಚಿಂತಕರು, ಸಮಾಜ ಸೇವಕರು, ವಿದ್ಯಾವಂತರು, ಮಾರ್ಗದರ್ಶಕರು. ಅವರು ರಾಮಸಾಗರದಲ್ಲಿ ವಾಸ್ತವ್ಯ ಇದ್ದು ಅಲ್ಲಿ ಪೀಠ ಇರುತ್ತೆ. ಸಮಾಜದ ಏಳಿಗೆಯಾಗಿ, ಸಮಾಜದ ಹಿತಕ್ಕಾಗಿ, ಯುವಕರ ಹಿತಕ್ಕಾಗಿ ಅವರು ಮಳೆ ಬೆಳೆಯ ಸಮೃದ್ಧಿಯನ್ನು ಬರಲಿ ಅಂತಂದು ಮಾಡಿ ಭಾಳ ದಿನದಂತ ಮಳೆ ಬಂದಿದ್ದಿಲ್ಲ. ಅವರು ಸಮಾಜದಲ್ಲಿ ಕಲೋಲ ಇದ್ದರಿಂದ ಅನುಷ್ಠಾನವನ್ನು ಮಾಡಿದರು. ಅನುಷ್ಠಾನ ಇದ್ದರಿಂದ ಅವತ್ತಿನಿಂದ ಇವತ್ತಿನವರೆಗೂ ಸತತವಾಗಿ ಸುತ್ತಮುತ್ತ ಗ್ರಾಮದಲ್ಲಿ
ನಮ್ಮ ಡಿಸ್ಟ್ರಿಕ್ಟ್ ಒಳಗೆ ಮಳೆ ಆಗ್ತಾ ಇದೆ. ಹೊರಾಡಿಯಲ್ಲಿ ಮಳೆ ಇದ್ದಿಲ್ಲ, ಮಳೆ ಆಗಿದೆ. ಈಗ ಎಲ್ಲ ಬಿತ್ತನೆ ಪ್ರಾರಂಭ ಆಗಿದೆ. ಅನುಷ್ಠಾನ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ.